ಶಿವಮೊಗ್ಗ ಜಿಲ್ಲೆಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಕೊಡುಗೆಯನ್ನು ನೀಡಲಾಗ್ತಾ ಇದೆ. ಭದ್ರಾವತಿ ಆಕಾಶವಾಣಿಯಲ್ಲಿ ಎಫ್ಎಂ ರೇಡಿಯೋ ಆರಂಭಕ್ಕೆ ಆದೇಶವನ್ನು ನೀಡಲಾಗಿದೆ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಫ್ಎಂ ಕೇಂದ್ರ ಮಂಜೂರು ಆಗ್ತಾ ಇರುವಂತದ್ದು. ಪ್ರಸ್ತುತ 100 ಮೀಟರ್ ಎತ್ತರದ ಗೋಪುರ ಹೊಂದಿರುವಂತಹ ಭದ್ರಾವತಿ ಆಕಾಶವಾಣಿ ದೂರದರ್ಶನದ ಗೋಪುರದ ಮೇಲೆ ಟ್ರಾನ್ಸ್ಮಿಟರ್ ಅಳವಡಿಕೆಗೆ ಪ್ಲಾನ್ ಅನ್ನು ಮಾಡಲಾಗಿದೆ. ಇದಕ್ಕಾಗಿ ಜಾಗತಿಕ ಟೆಂಡರ್ ಅನ್ನು ಕರೆಯುವುದಕ್ಕೆ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಲ್ಲದೆ ಹೆಚ್ಚುವರಿ ಸಿಬ್ಬಂದಿ ಅಧಿಕಾರಿಗಳ ನೇಮಕಾತಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಸಂಸದ ಬಿವೈ ರಾಘವೇಂದ್ರ ಒತ್ತಾಯದ ಮೇರೆಗೆ ಮಂಜೂರು ಮಾಡಲಾಗಿದೆ. ಇದು ಬಹಳ ವರ್ಷಗಳ ಬೇಡಿಕೆ ಆಗಿತ್ತು. ಯಾಕಂದ್ರೆ ನಾವು ಹಿಂದೆಯಿಂದಲೂ ಕೂಡ ಗಮನಿಸಬಹುದು, ಆಕಾಶವಾಣಿಗೆ ತನ್ನದೇ ಆದಂತ ಒಂದು ಇತಿಹಾಸ ಇದೆ, ಹಿನ್ನೆಲೆ ಕೂಡ ಇದೆ. ಸೋ ಹಾಗಾಗಿ ಇಲ್ಲಿ ಎಫ್ಎಂ ಕೇಂದ್ರವನ್ನು ರಚನೆ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಆಗಿತ್ತು. ಇದೀಗ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂಥದ್ದು. ಪ್ರಸ್ತುತ 100 ಮೀಟರ್ ಎತ್ತರದ ಗೋಪುರ ಹೊಂದಿದೆ ಭದ್ರಾವತಿಯ ಆಕಾಶವಾಣಿ. ದೂರದರ್ಶನದ ಗೋಪುರದ ಮೇಲೆ ಟ್ರಾನ್ಸ್ಮಿಟರ್ ಅಳವಡಿಕೆಗೆ ಇದೀಗ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಅದಕ್ಕಾಗಿ ಜಾಗತಿಕ ಟೆಂಡರ್ ಅನ್ನು ಕರೆಯುವುದಕ್ಕೆ ಕೂಡ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಲ್ಲದೆ ಹೆಚ್ಚುವರಿ ಸಿಬ್ಬಂದಿ ಅಧಿಕಾರಿಗಳ ನೇಮಕಾತಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಹಿಂದೆ ಭದ್ರಾವತಿಯಲ್ಲಿ 100 ಮೀಟರ್ ಟ್ರಾನ್ಸ್ಮಿಟರ್ ಒಂದು ಗೋಪುರ ಇತ್ತು. ಈಗ ಶಿವಮೊಗ್ಗದ 150 ಮೀಟರ್ದು ಏನು ದೂರದರ್ಶನದ್ದು ಹೈ ಪವರ್ ಟ್ರಾನ್ಸ್ಮಿಟರ್ ಏನಿದೆ 150 ಮೀಟರ್ ಇದೆ. ಭದ್ರಾವತಿಯಲ್ಲಿರೋದು 100 ಇತ್ತು. ಹಾಗೆ ಈ ಅಡ್ವಾಂಟೇಜನ್ನು ತೆಗೆದುಕೊಂಡು ಈ ಒಂದು ದೂರದರ್ಶನದ ಹೈ ಪವರ್ ಟ್ರಾನ್ಸ್ಮಿಟರ್ ಮೇಲೆ ಈ ಗೋಪುರದ ಮೇಲೆ 10 ಕಿಲೋವ್ಯಾಟ್ನ ಟ್ರಾನ್ಸ್ಮಿಟರನ್ನು ಕೂರಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಭದ್ರಾವತಿಯಲ್ಲಿರುವಂಥ ಆಕಾಶವಾಣಿ ಕೇಂದ್ರ ಅದಲ್ಲೇ ಇರುತ್ತೆ. ಆಕಾಶವಾಣಿ ಕೇಂದ್ರ ಶಿಫ್ಟ್ ಆಗಲ್ಲ, ಓನ್ಲಿ ಟ್ರಾನ್ಸ್ಮಿಟರನ್ನು ಇಡುವಂಥ ಒಂದು ಜಾಗ ಮಾತ್ರ ಇಲ್ಲಿ ನಮ್ಮ ದೂರದರ್ಶನದ ಆ ಗೋಪುರದ ಮೇಲೆ. ಯಾಕೆಂದರೆ ಇನ್ನೂ 50 ಮೀಟ್ರ್ ಎತ್ತರ ನಮಗೆ ಸಿಗುತ್ತೆ, ಫ್ರೀಕ್ವೆನ್ಸಿ ಸಿಗುತ್ತೆ. ಗ್ಲೋಬಲ್ ಟೆಂಡರ್ ಕರೆದು ಇದನ್ನು ಮಾಡಬೇಕಾಗತ್ತೆ. ಇದೆಲ್ಲೋ ಶಿವಮೊಗ್ಗದಲ್ಲಿ ಇಲ್ಲಿ ಈ ಇಲಾಖೆಯಿಂದ ಟೆಂಡರ್ ಕರೀಲಿಕ್ಕಾಗಲ್ಲ. ದೆಹಲಿ ಮಟ್ಟದಲ್ಲೇ ಟೆಂಡರ್ ಕರೆದು ಈ ಎಕ್ವಿಪ್ಮೆಂಟನ್ನು ಪ್ರೊಕ್ಯೂರ್ ಮಾಡಿ